ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಹಾಸ್ಯ ಚಕ್ರವರ್ತಿ, ಹಾಸ್ಯ ಬ್ರಹ್ಮ ಶ್ರೀ ಟಿ ಆರ್ ನರಸಿಂಹರಾಜು ಕನ್ನಡ ರಂಗಭೂಮಿ ಹಾಗೂ ಕನ್ನಡ ಚಲನಚಿತ್ರದಲ್ಲಿನ ಹಾಸ್ಯಕ್ಕೆ ವಿಭಿನ್ನ ನೆಲೆ ಬೆಲೆ ನೀಡಿದ ಪ್ರಮುಖ ನಟರು. ನಿಮ್ಮ ಅಪ್ಪನ ಮನೆಯ ಗಂಟಲ್ಲ, ನಾನು ಪೂರ್ವ ಜನ್ಮದಲ್ಲಿ ಗಳಿಸಿದ ಪುಣ್ಯದ ಗಂಟು. ಭವಿಷ್ಯ ನನ್ನ ಮಿತ್ರ. ಎಲ್ಲಿ 1923 ಜುಲೈ 24 ತುಮಕೂರು ಜಿಲ್ಲೆಯ ಸಿಟ್ಟೂರಿನಲ್ಲಿ ರಾಮರಾಜು ಹಾಗೂ ವೆಂಕಟ ಲಕ್ಷ್ಮಮ್ಮ ದಂಪತಿಗಳಿಗೆ ಜನಿಸಿದರು. ಬಾಲ್ಯದಿಂದಲೂ ಸದಾ ಚಟುವಟಿಕೆಯಿಂದ ಕೂಡಿದ ಪಾದರಸದಂತೆ ಚುರುಕು ಬುದ್ಧಿಯ ನರಸಿಂಹರಾಜುರವರನ್ನು ಕಲಾವಿದರನ್ನಾಗಿ ಮಾಡಬೇಕೆಂಬುದು ಅವರ ಚಿಕ್ಕಪ್ಪ ಲಕ್ಷ್ಮೀಪತಿರಾಜುರವರ ಕನಸಾಗಿತ್ತು. 4 ವಯಸ್ಸಿನಲ್ಲೇ ರಂಗಭೂಮಿಗೆ ಬಂದ ಇವರು ತಮ್ಮ ವೃತ್ತಿ ಬದುಕಿನ ಭದ್ರ ಬುನಾದಿಯನ್ನು ಹಾಕಿಕೊಂಡರು. ಆ ವಯಸ್ಸಿನಲ್ಲೇ ಪ್ರಹ್ಲಾದ, ಲೋಹಿತಾಶ್ವ, ಕೃಷ್ಣ, ಮಕರಂದ ಮೊದಲಾದ ಪಾತ್ರಗಳಿಗೆ ಇವರೇ ಅನಿವಾರ್ಯ ಎಂಬ ಛಾಪನ್ನು ಕಲ್ಪಿಸಿಕೊಂಡರು. ಎಡತೊರೆ ಕಂಪನಿ ಅಂತ ಹೇಳ್ತಾರೆ, ಈ ಕೃಷ್ಣರಾಜ್ ನಗರ ಅಂತ ಇದೆಯಲ್ಲ, ಅಲ್ಲಿ ಅವರು ಒಬ್ರು ಮಾಲೀಕರು, ಒಂದು ಕರ್ನಾಟಕ ನಾಟಕ ಸಭಾ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಕಟ್ಟಿ ಅವರು ಒಳ್ಳೊಳ್ಳೆ ನಾಟಕಗಳನ್ನೆಲ್ಲ ಆಡ್ತಾ ಇದ್ರು. ಆ ಸಂಸ್ಥೆನಲ್ಲಿ ನಮ್ಮ ಜೀವಯ್ಯರು, ಬಾಲಣ್ಣ ಅವರು, ನರಸಿಂಹರಾಜ್ ಅವರು, ಇವರು 3 ಜನ ಅಲ್ಲಿದ್ರು. ಪ್ರಥಮ ನಾನು ಅವರನ್ನ ಅಲ್ಲೇನೇ ಭೇಟಿ ಮಾಡಿದ್ದು. ಕಂಪನಿ ಮನೆಯಲ್ಲಿ ಹೋದಾಗ ನಮಗೆ ಹೊಟ್ಟೆ ಹಸು ಅಂದ್ರೆ ಏನು ಇರ್ತಿರ್ಲಿಲ್ಲ. ಆ ಮುಸುರೆ ಪಾತ್ರೆ ತೆಗೆದು ಪಾತ್ರೆಗಳಲ್ಲೆಲ್ಲ ಅಲ್ಲಾನು ಆ ಮುಸುರೆ ಒಳಗೆ ಅಂತ ಕೇಳಿ ಅನ್ನಾನ ಅಡಿಗೆ ಒಂದು ಇಟ್ಟುಬಿಟ್ಟು ಆ ಸಾರಿನ ಚರಟ ಅದು ಇದು ಎಲ್ಲ ಇಟ್ಟರು. ಅದನ್ನೆಲ್ಲ ಒಟ್ಟಿಗೆ ಹಾಕಿ ಕಲಸ್ಬಿಟ್ಟು ನಾವೆಲ್ಲ ಕೈತುತ್ತಾಗಿ ತಗೊಂಡು ರಾತ್ರಿ ಅಲ್ಲಿ ಊಟ ಮಾಡಿಬಿಟ್ಟು ನೀರು ಕುಡಿದ್ಬಿಟ್ಟು ಮಲಗಿಬಿಟ್ರೆ ನಮಗೆ ಬೆಳಗ್ಗೆ ಎದ್ದು ಟಿಫನ್ ಕಾಸೇ ಬೇಡ, ಟಿಫನ್ಗೆ ಖರ್ಚೇ ಇಲ್ಲ, 11 ಎದ್ಬಿಡೋ. ಈ ಹಾಸ್ಯನೇ ಅವರ ಜೀವನ ಅಂತ ಹೇಳ್ಬೋದು. ಈ ಹಾಸ್ಯದಿಂದ ಹೇಗೆ ಹಾಸ್ಯ ಅವರು ಬಂತು, ಅವರ ಕಲ್ತ್ಕೊಂಡ್ರ ಹಾಸ್ಯ ಮಾಡೋದು ಕಲ್ತ್ಕೊಂಡ್ರ ಇಲ್ಲ, ಪುಟ್ಟ ಹಾಸ್ಯ ಕಲಾವಿದ ಅವರು. ನನ್ನ ಹೆಂಡತಿ ಹೇಳ್ತಾ ಇದ್ದರು ಬಾಲ ನರಸಿಂಹರಾಜು ಅಂತ ಹೇಳ್ಬೋದು. ಬಾಲ ನರಸಿಂಹರಾಜ್, ಬಾಲ ನರಸಿಂಹರಾಜಯ್ಯ ಅಂತ. ಬಾಲ ನರಸಿಂಹರಾಜಯ್ಯರಂದ್ರೆ ಬಾಲ ಬಾಲಕೃಷ್ಣ ನರಸಿಂಹ ರಾಜ ರಾಜ್ಕುಮಾರು ಅಯ್ಯರು ಎಲ್ಲ ಒಟ್ಟಿಗೆ ಬಾಲ ನರಸಿಂಹರಾಜಯ್ಯರ ಅಂದ್ಬಿಡು. ಹೀಗೆ ನಮಗೆ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ನಾವು 4 ಜನ ಏನೋ ಒಂದು ಚತುರ್ಭುಜಗಳು ಚತುರ್ಮುಖ ಬ್ರಾಹ್ಮಣೋ ಇದ್ದಾಗಿ ಇದ್ಬಿಡ್ತೀವಿ. ನರಸಿಂಹರಾಜು ಆಕ್ಟಿಂಗು, ಆತನ ಕೆಪಾಸಿಟಿ, ಆತನ ಜೀವನ ಇವುಗಳನ್ನು ಹೋಲಿಸಿದಾಗ ಜೀವನ ಬಹಳ ಸರಳವಾದ ಜೀವನ. ಹಲವಾರು ನಾಟಕ ಕಂಪನಿಗಳಲ್ಲಿ ಅಭಿನಯಿಸುತ್ತಿದ್ದ ಇವರು ಭಾರತ ಲಲಿತಕಲಾ ಸಂಘದಲ್ಲಿದ್ದಾಗ 1949 ಶಾರದಮ್ಮನವರನ್ನು ವಿವಾಹವಾದರು. ಇನ್ನು ಅವಾಗಲೇ 13 ನನ್ಗೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವಾಗ ನಾನು ಏನಪ್ಪ ಮದುವೆ ಅಂತ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನನಗೊಂಥರ ಭಯನೂ ಒಂಥರ ನಾಚಿಕೆ ಎರಡೂ. ಅವಾಗ ತಡಕೆ, ಅವಾಗೆಲ್ಲ ತೊಟ್ಟಿ ಮನೆ ನಮ್ಮ ಅಜ್ಜಿ ಮನೆ, ಅಲ್ಲಿ ತಡಕೆ ಸಂದಿಲ್ಲೇ ನೋಡ್ತಾ ಇದ್ದೀವಿ ರೋಗದ ಬರೋದು. ಅಯ್ಯೋ ಏನು ಮದುವೆ ಮದುವೆ ಅಂತಾರಲ್ಲ, ಹುಡುಗು ನೋಡೋಣ ನೋಡೋಣ ಅಂತ ಹೇಳಿದ್ರೆ ಸಣ್ಣಗಿದ್ರು, ಅವಾಗ ತುಂಬಾ ಸಣ್ಣ ಸಣ್ಣಗಿದ್ರು, ತುಂಬಾ ಹಲ್ಲುಬ್ಬು. ನಮ್ಮ ಮಾವದಿರೆಲ್ಲ ಏನು ಹಿಂಗಿದಿರಲ್ಲ ನಾಟಕದಲ್ಲಿ ಪಾಠ ಮಾಡೋದು ನಮ್ಮ ಹುಡುಗಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಮಾವರೆಲ್ಲ ಗಲಾಟೆ ಮಾಡೋ ಶುರು ಮಾಡಿದ್ರು. ಆವಾಗ ನಮ್ಮ ದೊಡ್ಡಮ್ಮವರು ಒಂದೇ ಹಠ, ಇವರಿಗೆ ಕೊಡಬೇಕು, ಇವರಿಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ನೋಡಿದ 3 ತಿಂಗಳಲ್ಲೇ ಮದುವೆ ಆಯ್ತು 49 ಇಸವಿಯಲ್ಲಿ. ಮಾಮೆಯ ನೋಡಲು
ಬಂದ ಭಾಮೆಯ ನೋಡಲು ತಾ ಬಂದ ಭಾಮೆಯ ನೋಡಲು ತಾ ಬಂದ. 1953 ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿನ ಕಾಶಿ ಪಾತ್ರ ಕನ್ನಡ ಚಿತ್ರ ಜಗತ್ತಿಗೆ ಹಾಸ್ಯ ಚಕ್ರವರ್ತಿಯನ್ನು ಕೊಡುಗೆಯಾಗಿ ನೀಡುವ ಮುನ್ನುಡಿಯಾಗಿತ್ತು. ಅವರು ವಿಶೇಷವಾಗಿ ಮನಸ್ಸನ್ನ ಸೆಳೆದಿದ್ದು ಅಂದ್ರೆ ಅವರದು ಈ ಬೇಡರ ಕಣ್ಣಪ್ಪ ಕಾಶಿ. ಅಲ್ಲೇ ನಾನು ಕಾಶಿಯ ಪಾತ್ರನ ಅವರಿಂದ ನೋಡಿದ್ದು. ನಾನು ಆಗಿನಿಂದಲೇ ಅವರ ಅಭಿಮಾನಿ ಆಗ್ಬಿಟ್ಟೆ. ಅಂದ್ರೆ ಫ್ಯಾನ್ ಅಂತಾರಲ್ಲ ಆತರ ಫ್ಯಾನ್ ನಾನು. ದೇವರೇ ದೇವರು ದೇವರು, ಎಲ್ಲಿದ್ದಾನ ಅವನು, ಹೇಗಿದ್ದಾನ ಅವನು, ಹತ್ತಿ ನೋಡು ಏನೇ ಆಯ್ತು, ದೇವರ ತಂಗಿ ಸೇರ್ಕೊಂಡಾಗರ್ತಿ ತಂಗಯ್ಯ, ಇದು ದೇವರಂದರೆಯ ಯಾವುದೋ ದೇವರು ಈ ಕಲ್ಲೇ ಕಲ್ಲು ಇನ್ನೇನೋ ಶಿವ ಶಂಕರ ದೇವರನ್ನ ಕಲ್ಲು ಅಂತಾರೇನಯ್ಯ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಕೇಳಿದ ಸಾರ್ಥನೆಲ್ಲ ಕೊಡ್ತಾನೆಯ ನಮ್ಮ ರುದ್ರದೇವರು. ಕಾಶಿ ಪಾತ್ರ ಅದು ನಾನು ಇಲ್ಲಿವರೆಗೂ ನೋಡೋಕ್ಕಾಗಿಲ್ಲ ಬಿಡು, ಅದನ್ನ ಯಾರಕೈನಲ್ಲೂ ಆ ಮಟ್ಟದಲ್ಲಿ ಮಾಡೋಕ್ಕಾಗಲಿಲ್ಲ. ಅವ್ರು ಕಾಶಿನೇ ಆಗಿ ಹೋಗ್ಬಿಡ್ತಾ ಇದ್ರು. ಹಾಸನದಲ್ಲಿ ನಾಟಕ ಆಡಿದ್ರು. ಯಾವ ನಾಟಕ? ಬೇಡ್ರ ಕಣ್ಣಪ್ಪನೇ ನಾಟಕ. ಬೇಡ್ರ ಕಣ್ಣಪ್ಪ ನಾಟಕ ಆಡಿದ್ರು. ನಮಗೆ ಇಡೀ ಕರ್ನಾಟಕದ ಪೂರ್ತ ಆ ಶರಬಣ್ಣ ಅಂತ ಒಬ್ಬ ಕಾಂಟ್ರಾಕ್ಟರ್ ದಾವಣಗೆರೆ, ಅವನು ನಮ್ಮನ್ನು ಕರ್ಕೊಂಡು ಇಡೀ ಎಲ್ಲೆಲ್ಲಿ ನಾಟಕ ಆಡಿಸ್ಬೋದು ಎಲ್ಲೆಲ್ಲ ನಾಟಕ ಆಡಿಸಿ, ಹುಬ್ಳಿ ಧಾರವಾಡ ಇನ್ನೊಂದು ಎಲ್ಲ ಕಡೆನೂ ಹೋಗಿ ನಾಟಕಗಳು ಆಡಿದ್ವಿ. ಈ ನಾಟಕದಲ್ಲಿ ನಮ್ಗೇನಾಯ್ತು ಅಂದ್ರೆ, ಒಂದು ಸಾಮಾನ್ಯವಾಗಿ ಒಂದು 35-40 ಕುಟುಂಬಗಳಿಗೆ ಈ ನಾಟಕದಿಂದ ದುಡ್ಡು ಹಂಚ್ಬಿಡೋ, ಎಲ್ಲರೂ ಊಟ ಮಾಡ್ತಾ ಇದ್ವಿ. ಕನ್ನಡದವರೆಲ್ಲ ಊಟ ಮಾಡ್ಕೊಳ್ಳೋದು ಮತ್ತು ಮದ್ರಾಸ್ನಲ್ಲಿ ಸಮೃದ್ಧವಾಗಿರೋದಕ್ಕೆ ಪ್ರಾರಂಭ ಆಯ್ತು. ಇನ್ನು ಯಾಕೆ ಬಿಡ್ಬೇಕು? ಸಿನಿಮಾ ಇಲ್ಲಾದ್ರೆ ನಾಟಕ, ನಾಟಕ ಇಲ್ಲಾದ್ರೆ ಸಿನಿಮಾ. ಗಿಡ್ಡ ಆಕೃತಿ, ಪೀಚಲು ದೇಹ, ತುಟಿ ಮೀರಿ ಹೊರಬಂದ ಹಲ್ಲುಗಳು, ಪಾತ್ರ ಪೋಷಣೆಯಲ್ಲಿನ ಚಾಕಚಕ್ಯತೆ ಮತ್ತು ಸಭ್ಯತೆ, ಹಾಸ್ಯವೆಂದರೆ ನರಸಿಂಹರಾಜುರವರೇನೋ ಎಂಬ ಭ್ರಮೆ ಹುಟ್ಟಿಸುತ್ತಿತ್ತೆಂದರೆ ಅದು ಅತಿಶಯೋಕ್ತಿಯಾಗಲಾರದು. ಅವರು ಮೊತ್ತ ಮೊದಲು ಕಲಾವಿದನಾಗಿ ಬಂದಾಗ ಅವರ ಹಲ್ಲುಗಳು ಸ್ವಲ್ಪ ಎದುರು ಇತ್ತು. ಎಲ್ಲರೂ ಅವ್ರನ್ನ ಹಲ್ಲುಬ್ಬಿನಿಂದಾಗಿ ಅವರು ಕಾಮಿಡಿಯನ್ನ ಕಾಣಿಸ್ಕೊಂಡ್ರು. ಅವರಲ್ಲಿ ಕಲಾವಿದನಾಗಿ ಅವರು ಮೆರಿತಾರ ಇಲ್ಲೋ, ಅವರು ಮುಖದಿಂದ ಅವರ ಹಲ್ಲುಬ್ಬು ಇರೋದ್ರಿಂದ ಅದು ಕಾಮಿಡಿ ಅಂತ ಹೇಳಿ ಒಂದು ಜನರಲ್ಲಿ ಒಂದು ಭಾವನೆ ಇತ್ತು. ಅಂದ್ರೆ ನಿರ್ಮಾಪಕರ ನಿರ್ದೇಶಕರಲ್ಲಿ ಕೂಡ ಆ ಭಾವನೆ ಇತ್ತು. ಅವರಲ್ಲಿ ನರಸಿಂಹರಾಜಲ್ಲಿ ಇರೋ ಕಲಾವಿದನ್ನ ಯಾರು ಅರ್ಥಕೊಂಡಿರ್ಲಿಲ್ಲ. ಆ ಹಲ್ಲಿನಲ್ಲಿ ಆ ಕಲಾವಿದನ್ ನೋಡ್ತಾ ಇದ್ರು ಎಲ್ರು. ಅದು ದೇವರ ಸೃಷ್ಟಿನಲ್ಲೋ ಹೆಂಗೆ ಇದ್ರು ಕೂಡ ಅದೊಂದು ಅಂದ, ಅದಕ್ಕೊಂದು ಅಂದ ಇತ್ತು, ಅದಕ್ಕೊಂದು ಹೆಸರಿತ್ತು, ಜನಗಳು ಎಂಜಾಯ್ ಮಾಡೋದು. ಇವತ್ತು ನರಸಿಂಹರಾಜು ಅಣ್ಣ ಇಲ್ಲದ್ರು ಕೂಡ ನರಸಿಂಹರಾಜ್ ಅವ್ರದ ಡೆಂಚರ್ ಟೈಪ್ ಇದೆಲ್ಲ, ಅದಕ್ಕೆ ಅವ್ರದೇ ಹೆಸರಿದೆಯಲ್ಲ. ಸೊ ಅದ್ರಲ್ಲಿ ಅನ್ಕೋಬಹುದು ನೀವು, ಒಂದು ವ್ಯಕ್ತಿನಲ್ಲಿ ಯಾವುದೇ ಒಂದು ಮೈನಸ್ ಯಾವ ರೀತಿ ಪ್ಲಸ್ ಆಗಿತ್ತೆ ಅಂತ ಹೇಳೋದಕ್ಕೆ ನಮ್ಮ ನರಸಿಂಹರಾಜ್ ಅಣ್ಣನೇ ದಂತಕತೆ ಅಂತ. ಅಪ್ರತಿಮ ಪ್ರತಿಭೆ, ದಣಿವರಿಯದ ಪರಿಶ್ರಮ ಮತ್ತು ನಿಷ್ಕಲ್ಮಶ ಕೆಲಸಗಾರಿಕೆ, 26 ವರ್ಷಗಳ ಕಾಲ 256 ಚಿತ್ರದಲ್ಲಿನ ಅಭಿನಯ ನರಸಿಂಹರಾಜರವರಿಗೆ ದೀರ್ಘಯಾತ್ರೆಯಾಗಿತ್ತು. ಅಯ್ಯೋ ಬಹಳ ಸಂತೋಷ ಹೇಳು. ಬೆಣ್ಣೆ ಕರಗಿಸಬೇಕು, ಕಣ್ಣು ಮಿಟುಕಿಸಬೇಕು. 60 ವರ್ಷ ನಮ್ಮ ಚಿತ್ರರಂಗದ ಏನ್ ಬೆಳವಣಿಗೆ ಇದ್ದಿದೆ ಅದಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಮಾಡಿರೋ ಜನಗಳು, ಸಮಾಜನ ಎದುರಿಸಿ, ಅವಾಗಿದ್ದ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸಿ ಅವರು ಹಗಲು ರಾತ್ರಿ ನಾಟಕಗಳು ಮಾಡಿ ಜನಗಳನ್ನ ಇದಕ್ಕೆ ಕಳಿಸಿ ಸಿನಿಮಾಕ್ಕೆ ಒಂದು ಪ್ರತ್ಯೇಕವಾದ ಮರ್ಯಾದೆಯನ್ನ ಮಾಡಿಕೊಟ್ಟ ಜನಗಳವರು. ನರಸಿಂಹರಾಜ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರ ಪಾತ್ರ ಮಾಡಬೇಕಾಗಿರಲಿಲ್ಲ, ಕಷ್ಟಪಡಬೇಕಾಗಿರಲ್ಲ, ಅವರು ಬಂದ ತಕ್ಷಣ ಜನ ಕೈತು ಪಾಳಿಬಿಟ್ರು. ಆ ಫಿಗರ್ ಆ ಥರ ಇತ್ತು ಅವರಿಗೆ, ಆ ಹಲ್ಲು, ಅವರಿದ್ದ ರೂಪು, ಅವರ ಡೈಲಾಗ್ ಡೆಲಿವರಿ, ಆ ಡೈಲಾಗ್ ಡೆಲಿವರಿ ಆಮೇಲೆ ಅವ್ರು ನೋಡಿದ ತಕ್ಷಣ ಕೈತಟ್ಟು. ಯಾವ ನಾಯಕ ನಟನಿಗೂ ಇಲ್ಲಿರುವಂತ ಒಂದು ಹೆಸರು ಅವರಿಗೆ ಇತ್ತು. ಸಿನಿಮಾ ಪ್ರಪಂಚ ನನಗೆ ಹೊಸ್ತಾಗಿದ್ರಿಂದ ನರಸಿಂಹರಾಜ್ ಅವರ ಮನೆಯನ್ನು ಹುಡ್ಕೊಂಡು ಹೋಗಿ ನಾನು ನನಗೆ ಅವಕಾಶ ಕೊಡ್ತಿಲ್ಲ ಅದು ಅಂತ ಕೇಳ್ತಾ ಇದ್ದೆ.
ಪಾಪ ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲಾ ಕಂಪನಿಗಳಿಗೂ ಹೇಳ್ತಾ ಇದ್ರು, ಪಾಪ ಲೀಲಾವತಿ ಅವ್ರಿಗೆ ಏನೋ ಬಂದರೆ ಒಂದು ಅವಕಾಶ ಕೊಡ್ರಿ ಹಾಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದಷ್ಟು ದಿವಸದ ನಂತರ ಕೆಲವು ಚಿತ್ರಗಳಲ್ಲಿ ಅವ್ರ ಜೊತೆಲಿ ಪಾತ್ರ ಮಾಡಿದ ನಂತರ ಆತ್ಮೀಯತೆ ಬೆಳೆದು ಅವ್ರ ಮನೆ ಹತ್ರ ನಾವು ಶೂಟಿಂಗ್ ಮುಗಿಸ್ಕೊಂಡು ಹೋಗುವಾಗ ಕರೆದು, ಏ ಶಾರದಾ ಮನೇಲಿ ಏನಾದ್ರು ಇಟ್ಟಿದ್ದೇನೆ, ಲೀಲಮ್ಮ ಬಂದಿದ್ದಾರೆ ಅವ್ರಿಗೇನು ಕೊಡು ಅಂತಕೊಂಡು ಹೇಳಿದ್ರೆ, ಆ ದೋಸೆ ಇದೆ ದೋಸೆ ಕೊಡ್ಲಾ ಅಂತಕೊಂಡು ಕೇಳ್ತಾ ಇದ್ರು. ಗಂಡನಿಗೆ ತಕ್ಕ ಹಿಂಸೆ. ಬೇಡರ ಕಣ್ಣಪ್ಪದಲ್ಲಿನ ಕಾಶಿ, ಸತ್ಯ ಹರಿಶ್ಚಂದ್ರದಲ್ಲಿನ ನಕ್ಷತ್ರಿಕಾ, ಕೃಷ್ಣದೇವರಾಯದಲ್ಲಿನ ತೆನಾಲಿರಾಮ, ಬಾಂಡ್ ಚಿತ್ರದಲ್ಲಿನ ಬಾಂಡ್ ಹಾಗೂ ತಮ್ಮದೇ ಬ್ಯಾನರ್ನಲ್ಲಿ ತಯಾರಾದ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್, ಹೀಗೆ ಕನ್ನಡ ಚಿತ್ರರಂಗವನ್ನ ಮಾರುಕಟ್ಟೆಯಲ್ಲಿ ಎಲ್ಲರೂ ಗಮನಿಸುವಂತೆ ಮಾಡುವುದರಲ್ಲಿ ನರಸಿಂಹರಾಜು ಪ್ರಮುಖರು. ಕನ್ನಡದ್ರೆ ನನಗಾಗಲ್ಲ, ಅಕ್ಕಿ ಶಾಸ್ತ್ರದ ಹೇಳಿದಾನೆ, ದಯವಿಟ್ಟು ನೀ ನನಗೆ ಕನ್ನಡಿ ಬೇಡ, ಕನ್ನಡಿ ಬೇಡ. ಸದಾ ಕೀಟಲೆ ಸ್ವಭಾವದವರಾದ ನರಸಿಂಹರಾಜರವರು ತೆರೆ ಹಿಂದೆ ಮಾಡುತ್ತಿದ್ದ ಕೀಟಲೆ ಅವಾಂತರಗಳು ಜೊತೆಯಲ್ಲಿದ್ದವರನ್ನು ಸಹಿಸಲಾಗದ ಬೀಕಲಾಟಕ್ಕೆ ಸಿಲುಕಿಸಿ ಬಿಡುತ್ತಿತ್ತು. ಅದರಲ್ಲಿ ಯಾವನೊಬ್ಬ ಈ ಊರಿನ ಅರಮನೆ ಜಟ್ಟಿ ಅಂತೆ, ನನ್ನ ಸಮಾನ ಯಾವನು ಇಲ್ಲ ಅಂತ ತೊಡೆ ತರ್ತಿದ್ದ, ಚಡ್ಡಿ ಕಿತ್ಕೊಂಡ್ಬಿಟ್ಟೆ. ಅಯ್ಯೋ, ಪರಸ್ಥಳಕ್ಕೆ ಬಂದು ನಮ್ಗೆ ಇದೆಲ್ಲ ಯಾಕೆ? ಅಲ್ಲಯ್ಯ, ನಾವ್ ಯಾವ್ದಾದ್ರು ಕೀಟ್ಲೆ ಮಾಡದೆ ಹೋದ್ರೆ ನಾವ್ ಈ ಊರಿಗೆ ಬಂದಿದ್ದು ಅಂತ ಜನಗಳಿಗೆ ಗೊತ್ತಾಗೋದು ಹೇಗೆ? ಅದಕ್ಕೋಸ್ಕರ ಕುಸ್ತಿ ಮಾಡ್ತೀಯ? ಎಷ್ಟೋ ಸರ್ ನಿನ್ನೆ ಎತ್ತ ಹಾಕಿದ್ರೆ, ಈಗಾಕೆ ಕುಸ್ತಿ ನೋಡಿ ಮಾತಾಡ್ ಕುಸ್ತಿ. ನನಗೆ ಸ್ವಲ್ಪ ಕಣ್ಣು ಎಳಿತಾ ಇದ್ದೆ, ದಿನ ಹಗಲು ರಾತ್ರಿ ಶೂಟಿಂಗು. ಆಮೇಲೆ ನಾನೊಂದು ಚೇರ್ ಒರೆಕೊಂಡು ಹಾಕ್ಕೋತಿದ್ದೀನಿ, ನರಸಿಂಹರಾಜ್ ನನ್ನ ಪಕ್ಕದಲ್ಲಿ ಕೂತವ್ರೆ, ಎದುರಿಗೆ ಬಾಲಣ್ಣ, ಆ ಜೈಶ್ರೀ ಅವರು ಇವ್ರು ಕೂತಿದ್ದಾರೆ. ಆಗ ಬಾಲಣ್ಣ ಇದ್ದವ್ರು ಏನ್ ಮಾಡಿದ್ರು, ಜೈಶ್ರೀ ಈಗ ನಿನ್ನ ಮಗನಿಗೆ ವಯಸ್ಸು ಎಷ್ಟಿರ್ಬೋದು? ಇವ್ರ ಕಿವಿ ಚುರುಕಾಯ್ತಪ್ಪ ನರಸಿಂಹರಾಜ್. ನನಗೆ ಏನಿದ್ರು ಕೇಳ್ತಾನೆ, ಬಾಲಣ್ಣ ಜೈಶ್ರೀನ, ಜೈಶ್ರೀ ಮಗನ ವಯಸ್ಸು ಎಷ್ಟು ಅಂತ ಕೇಳಿದೆ. ಅವನ ಮಗನ ವಯಸ್ಸು ಗೊತ್ತಾದ್ರೆ ಇವಳು ವಯಸ್ಸು ಎಷ್ಟು ಅಂತ ಇವನಿಗೆ ಅರ್ಥವಾಗತ್ತೆ. ಅದನ್ನು ಗಮನಿಸ್ಬಿಟ್ರು ಬಾಲಣ್ಣ, ಕಿಲಾಡಿ ಆತ ಕಿವಿ ಕೇಳದೆ ಇದ್ರು ಕಣ್ಣುಗಳು ಇದ್ರಾಗ, ಏನೇ ಅದು ಏನೇ ಅದು ಮುದ್ರಾಜಿಗಿಂದ ಕಿವಿಲಿ ಉದುರ್ತಾ ಇರೋದು ಏನಿಲ್ಲ, ಎಲ್ಲ ನಿಮ್ ಕಲ್ಯಾಣ ಗುಣಗಳು. ಬಾಯಲ್ಲ ಹಾಗಂತಾಳೆ, ಮನಸ್ಸಲ್ಲಿ ಮಾತ್ರ ನಾವು ಗೆದ್ದುವಲ್ಲ ಅಂತ ತುಂಬಾ ಸಂತೋಷ. ಏನಾಯ್ತು? ಏನಿಲ್ಲ. ಹಾಸ್ಯವಲ್ಲದೆ ನರಸಿಂಹರಾಜುರವರ ಕೆಲವು ಯುಗಳ ಗೀತೆಗಳು ಇಂದಿಗೂ ಯುವ ಪ್ರೇಮಿಗಳು ಮೆಲುಕು ಹಾಕುವುದರಲ್ಲಿ ಎರಡು ಮಾತಿಲ್ಲ. ಭಾಮಾ ಭಾಮಾ ನಾನರಿಯ ಮನದ ಮರ್ಮ, ಬಿಗುಮಾನ ಬಿಡುತ್ತಿನ್ನ ನಿನಗುತ್ತಿರ ಬಲು ಚೆನ್ನ. ಭಾಮಾ ಭಾಮಾ ನಾನರಿಯ ಮನದ ಮರ್ಮ. ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ, ಎನ್ನದೆಯ ಅಂಗಳದೆ ನಿನ್ನ ನಗೆಯು ತುಂಬಿದೆ. ರಾತ್ರಿಯಲ್ಲಿ ಮಳೆ ಬಂದು ನಿನ್ನ ನೆನಪ ಸುರಿದಿದೆ. 1971 ನರಸಿಂಹರಾಜುರವರ ಜೀವನದಲ್ಲಿ ದೊಡ್ಡ ಆಘಾತವನ್ನೇ ಉಂಟು ಮಾಡಿತ್ತು. ಅಂದು ಅವರ ಪುತ್ರ ಶ್ರೀಕಾಂತ್ ರಸ್ತೆ ಅಪಘಾತದಲ್ಲಿ ನಿಧನರಾದರು. ಮಗನ ಮೇಲೆ ಅಪಾರ ಮಮಕಾರವಿದ್ದ ನರಸಿಂಹರಾಜುರವರು ಈ ಆಘಾತದಿಂದ ನಲುಗಿ ಹೋದರು. ಸ್ವಲ್ಪ ಆವತ್ತಿನ ಈಚೆ ಸ್ವಲ್ಪ ಅವರ ಬುದ್ಧಿನೇ ಅಷ್ಟಾಗಿ ಸೀಮಿತದಲ್ಲಿ ಇರ್ತಿಲ್ಲ. ಯಾವಾಗಲೂ ಯಾವಾಗಲೂ ಮಾತಾಡ್ತಾ ಶ್ರೀಕಾಂತ ಅಂತ
ಇದಾದ ಕೆಲವೇ ವರ್ಷಗಳಲ್ಲಿ ಅಂದರೆ 1979 ಜುಲೈ 11 ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರು ದಿವಂಗತರಾದರು. ಅವರು ಎಲ್ಲೇ ಇದ್ರು, ಯಾರೊಟ್ಟಿಗಿದ್ರು, ಆ ಸುತ್ತಮುತ್ತ ವಾತಾವರಣದಲ್ಲಿ ಆ ಜನಗಳ ಮಧ್ಯೆ ನಗುವಿನ ಹೊನಲು ಹರಿತಾ ಇತ್ತು, ನಗೆಯ ಪಟಾಕಿಗಳು ಹಾರತಾ ಇತ್ತು. ಅವರ ಜೀವನ ಇದರಿಂದ ಸಾರ್ಥಕವಾಗಿತ್ತು. ಅವರ ಜೀವನ ಸಾರ್ಥಕ ಆಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಅವರು ತೀರು ಹೋದಾಗ ಅವರ ಶವ ಸಂಸ್ಕಾರಕ್ಕಾಗಿ ಅವರ ಶರೀರವನ್ನ ಕ್ರಿಮಿಟೋರಿಯಂ ತಗೊಂಡು ಹೋಗಬೇಕಾಗಿತ್ತು. ಅದಕ್ಕೆ ಮೊದಲೇ ಹೋಗಿ ನಾವು ಈ ತರ ಸ್ವಲ್ಪ ತಡ ಆದ್ರೂ ಸ್ವಲ್ಪ ಕಾಯ್ಬೇಕಪ್ಪ ಅಂತ ಹೇಳೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿದ್ದ ವ್ಯಕ್ತಿ ಅವರಿಗೇನು ದಿನಾ ಹೆಣಗಳನ್ನ ನೋಡೋದು, ಹೆಣ ಹೊರವನಿಗೆ ತಲೆಯೇನು ಕಾಲೇನು ಅನ್ನೋ ಹಾಗೆ ಯಾರಾದ್ರೇನು ಅಂತ. ಆದ್ರೆ ಮಾತಿಗೆ ಮಾತು ಬಂದು ಕೇಳ್ದ, ಯಾರು ಸತ್ತಿರೋದು ಅಂತ. ಅವಾಗ ನರಸಿಂಹರಾಜವರಪ್ಪ ಅಂತ ಹೇಳಿದಾಗ ಆ ಮನುಷ್ಯ ಆಡೋಕ್ ಶುರು ಮಾಡಿದ. ಯಾಕೆ ಅಂದ್ರೆ, ಅಯ್ಯೋ ಎಷ್ಟು ಚೆನ್ನಾಗಿ ನಗಿಸ್ತಾ ಇದ್ರು ಅವರು, ನಾವು ಅವ್ರ ಚಿತ್ರಗಳನ್ನ ನೋಡಿ ಖುಷಿಯಾಗಿ ಎದುರಾಡ್ತಾ ಇದ್ವು, ಅಂಥ ವ್ಯಕ್ತಿ ಹೊರಟೋದ್ರಲ್ಲ ಅಂತಂದ. ಅವಾಗ ಅನ್ನಿಸ್ತು, ಮನುಷ್ಯನ ಜೀವನ ಇಲ್ಲಿ ಸಾರ್ಥಕತೆ ಕಾಣುತ್ತೆ, ಇದರಿಂದ ಒಬ್ಬ ಮನುಷ್ಯನ ಬದುಕು ಸಾರ್ಥಕವಾಗುತ್ತೆ. ಆ ರೀತಿ ಬದುಕಿದ್ದು ಅವರ ಕರ್ತವ್ಯದಲ್ಲಿ, ಅವರ ಹಾಸ್ಯ ಪ್ರಜ್ಞೆಯಲ್ಲಿ, ಬಹಳ ಅತ್ಯುತ್ತಮವಾದ ಚಿತ್ರಗಳನ್ನು ಕೊಡೋದರ ಮೂಲಕ ನರಸಿಂಹರಾಜು ಅವರ ಜೀವನ ಸಾರ್ಥಕವಾಯಿತು ಅಂತ ಅನಿಸುತ್ತೆ. ಬದುಕಿದ್ದಾಗ ಎಲ್ಲರನ್ನೂ ನಗಿಸುತ್ತಾ ತಾನು ನಗುತ್ತಾ ನಗುವನ್ನು ನಗಿಸುತ್ತಿದ್ದ ಹಾಸ್ಯ ಚಕ್ರವರ್ತಿಗೆ ಇದು ನಮ್ಮ ದೃಶ್ಯ ನಮನ. ಈ ದಿನವನ್ನ ನಾವು ನಗುವಿನ ದಿನವೆಂದು ಕರೆಯಬಹುದಾದರೆ ಎಲ್ಲರಿಗೂ ನಗುವಿನ ದಿನದ ಶುಭಾಶಯಗಳು.